ಸರ್ಕಾರ ನಿರ್ಮಿಸಿಕೊಟ್ಟಿರುವ ಮನೆಗಳ ಸಮುಚ್ಚಯದಲ್ಲಿ ನಿರ್ಮಾಣವಾಗಿದೆ ರಾಶಿ ರಾಶಿ ಕಸ. ಬಹುಮಹಡಿಯ ಕಟ್ಟಡಗಳ ಸಾಲಿನಲ್ಲಿ ಎದ್ದು ಕಾಣ್ತಾ ಇದೆ ಸ್ವಚ್ಛತೆಯ ಸಮಸ್ಯೆ. ಸ್ವಚ್ಛತೆ ಬಗ್ಗೆ ಇಲ್ಲಿ ನಿವಾಸಿಗಳಿಗೆ ಇಲ್ಲ ಯಾವುದೇ ಅರಿವು. ಅದು ಬಹುಮಹಡಿಯಲ್ಲಿ ತಲೆ ಎತ್ತಿರುವ ಕಟ್ಟಡಗಳ ಸಾಲು. ಈ ಒಂದು ಸಾಲನ್ನ ದೂರದಿಂದ ನೋಡಿದಂತಹ ಎಂತಹವರಿಗಾದರೂ ಕೂಡ ಅರೆ ತುಮಕೂರಿನಲ್ಲಿ ಸುಂದರವಾದ ಅಪಾರ್ಟ್ಮೆಂಟ್ ತಲೆ ಎತ್ತಿದೆ ಎಂದು ಅನ್ನಿಸದೇ ಇರುವುದರಲ್ಲಿ ಅನುಮಾನವೇ ಇಲ್ಲ ಬಿಡಿ. ಆದರೆ ಈ ಒಂದು ಕಟ್ಟಡಗಳ ಸಾಲಿನ ಒಳಗೆ ತಮ್ಮ ಪಾದವನ್ನ ಬೆಳೆಸಿ ನೋಡಿದಾಗ ಮಾತ್ರ ಅಲ್ಲಿನ ಸಮಸ್ಯೆಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾದ ಅರಿವು ನಿಮಗೆ ಬರುತ್ತೆ. ಈ ಒಂದು ಬಹುಮಹಡಿಯ ವಸತಿಗಳ ಸಾಲನ್ನ ತುಮಕೂರಿನ ನಾನಾ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಗುಡಿಸಲುಗಳನ್ನ ನಿರ್ಮಿಸಿಕೊಂಡು ಇದರಲ್ಲೇ ಸಾಕಷ್ಟು ವರ್ಷಗಳಿಂದ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದ ವಸತಿಹೀನರಿಗೆ ಇಲ್ಲಿನ ಮನೆಗಳಲ್ಲಿ ವಾಸ ಮಾಡಲು ಸರ್ಕಾರ ಅವಕಾಶ ಮಾಡಿಕೊಟ್ಟು ಅವರಿಗೊಂದು ಸುಂದರ ಬದುಕನ್ನ ಕಟ್ಟಿಕೊಟ್ಟಿತು. ಆದರೆ ಈ ಒಂದು ವಸತಿಗಳ ಸಮುಚ್ಚಯ ಇಂದು ದುರ್ವಾಸನೆಯನ್ನ ಬೀರುವಂತಹ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ಒಂದು ಪ್ರದೇಶಕ್ಕೆ ಕಾಲಿಟ್ಟರೆ ದುತ್ತನೆ ಮೇಲೇಳುವ ದುರ್ವಾಸನೆ ಮೂಗಿಗೆ ಬಂದು ಬಡಿದು ಮೂಗು ಮುಚ್ಚುವಂತಹ ಪರಿಸ್ಥಿತಿ ಎದುರಾಗದೇ ಇರಲು ಸಂಶಯವೇ ಇಲ್ಲ. ಇದರ ಜೊತೆಗೆ ಎಲ್ಲೆಂದರಲ್ಲಿ ಎಸೆದಿರುವಂತಹ ರಾಶಿ ರಾಶಿ ಕಸ ಇಲ್ಲಿನ ಪರಿಸರವನ್ನ ಮತ್ತಷ್ಟು ಮಲಿನಗೊಳಿಸಿದೆ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಮತ್ತಿನ್ನೆಲ್ಲೂ ಅಲ್ಲ, ತುಮಕೂರು ನಗರದ ದಿಬ್ಬೂರಿನಲ್ಲಿ ಕಟ್ಟಿಸಿರುವಂತಹ ವಸತಿಗಳ ಸಮುಚ್ಚಯದಲ್ಲಿ. ದಿಬ್ಬೂರಿನಲ್ಲಿ ವಸತಿಹೀನರಿಗಾಗಿ ಕಟ್ಟಿಸಿದ ಮನೆಗಳ ಸಮುಚ್ಚಯದಲ್ಲಿ ಎದ್ದು ಕಾಣ್ತಾ ಇದೆ ಸ್ವಚ್ಛತೆಯ ಕೊರತೆ. ವಸತಿ ಸಮುಚ್ಚಯದ ಮಧ್ಯದಲ್ಲಿಯೇ ನಿರ್ಮಾಣವಾಗಿದೆ ಕಸದ ರಾಶಿ. ಇಲ್ಲಿನ ಚರಂಡಿಗಳಲ್ಲಿ ತೇಲುತ್ತಿದೆ ರಾಶಿ ರಾಶಿ ಪ್ಲಾಸ್ಟಿಕ್ ತ್ಯಾಜ್ಯ. ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಲು ಉದಾಸೀನ ತೋರುತ್ತಿದ್ದಾರೆ ಇಲ್ಲಿನ ನಿವಾಸಿಗಳು. ಹೌದು, ಈ ಎಲ್ಲಾ ಸಮಸ್ಯೆಗಳು ಕಂಡು ಬಂದಿದ್ದು ದಿಬ್ಬೂರಿನಲ್ಲಿನ ವಸತಿಹೀನರಿಗಾಗಿ ನಿರ್ಮಿಸಿರುವಂತಹ ವಸತಿಗಳ ಸಮುಚ್ಚಯದಲ್ಲಿ. ಈ ವಸತಿ ಸಮುಚ್ಚಯದಲ್ಲಿ ಸುಮಾರು 1200 ಮನೆಗಳಿವೆ. ಈ ಮನೆಗಳನ್ನ ಸುಮಾರು 100 ಬ್ಲಾಕ್ಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಬ್ಲಾಕ್ನಲ್ಲೂ ಕೂಡ 12 ಮನೆಗಳನ್ನ ನಿರ್ಮಿಸಲಾಗಿದೆ. ನೆಲೆಹೀನರಿಗೆ ಸೂರಿಲ್ಲದವರಿಗೆ ಈ ವಸತಿಗಳನ್ನ ನೀಡಿ ಅವರಿಗೊಂದು ನೆಲೆಯನ್ನ ಕಲ್ಪಿಸಿಕೊಟ್ಟು ನೆಮ್ಮದಿಯಿಂದ ಬದುಕುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇದಿಷ್ಟೇ ಅಲ್ಲದೆ ಇಲ್ಲಿನ ಯಾವೊಂದು ಮನೆಗಳಿಗೂ ಕೂಡ ನೀರಿನ ಸಮಸ್ಯೆ ಕಾಡಬಾರದು ಎಂದು ಪ್ರತಿಯೊಂದು ಬ್ಲಾಕ್ಗೂ ಒಂದೊಂದು ನೀರಿನ ಸಂಗ್ರಹ ತೊಟ್ಟಿಯನ್ನ ಕೂಡ ನಿರ್ಮಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲಾ ಸೌಲಭ್ಯವನ್ನ ನೀಡಿ ಅಲೆಮಾರಿಗಳು ವಸತಿಹೀನರು ನೆಮ್ಮದಿ ಜೀವನ ನಡೆಸುವಂತೆ ಅವಕಾಶ ಕಲ್ಪಿಸಿಕೊಟ್ಟಿದ್ದರೂ ಕೂಡ ಇಲ್ಲಿ ಕಸ ಹಾಗೂ ವಿಲೇವಾರಿಯಾಗದ ತ್ಯಾಜ್ಯ ಸಮಸ್ಯೆ ಹೆಚ್ಚಾಗಿ ಕಂಡು ಬಂದದ್ದು ಇಲ್ಲಿನ ಜನರ ಸ್ವಚ್ಛತೆಯ ಅಜ್ಞಾನಕ್ಕೆ ಹಿಡಿದ ಕನ್ನಡಿಯಂತೆ ಗೋಚರವಾಗುತ್ತಿದೆ. ಇಲ್ಲಿನ ಪ್ರತಿ ಮನೆಗಳ ಮುಂದೆಯೂ ಕೂಡ ಸಾಕಷ್ಟು ಕಸ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರೂ ಕೂಡ ತಮಗೆ ಸಂಬಂಧಪಟ್ಟಿಲ್ಲವೇನು ಎಂಬಂತೆ ತಿರುಗುವುದು ಸ್ವಚ್ಛತೆಯ ಬಗ್ಗೆ ಅವರಿಗೆ ಅರಿವು ಎಷ್ಟಿದೆ ಎಂಬುದು ನಮಗೆ ಅರ್ಥವಾಗುತ್ತೆ. ಇನ್ನು ಇಲ್ಲಿನ ಚರಂಡಿ ವ್ಯವಸ್ಥೆಯನ್ನ ನೋಡುವುದಾದರೆ ಎಲ್ಲಾ ಮನೆಗಳ ಕೊಳಚೆ ನೀರು ನೇರವಾಗಿ ಚರಂಡಿಗೆ ಹರಿದು ಹೋಗುವಂತ ಅವಕಾಶ ಇದೆ. ಆದರೆ ಇಲ್ಲಿನ ಜನರು ಈ ಚರಂಡಿಗಳಿಗೆ ಪ್ರತಿನಿತ್ಯ ಉತ್ಪತ್ತಿಯಾಗುವಂತಹ ತ್ಯಾಜ್ಯವನ್ನ ತಂದು ಎಸೆಯುತ್ತಿದ್ದಾರೆ. ಇಲ್ಲಿಗೆ ಪ್ರತಿನಿತ್ಯ ಮಹಾನಗರ ಪಾಲಿಕೆಯ ವಾಹನಗಳು ತ್ಯಾಜ್ಯವನ್ನ ಹೊತ್ತೊಯ್ಯಲು ಬಂದರೂ ಕೂಡ ಈ ವಾಹನಗಳಿಗೆ ಇಲ್ಲಿನ ನಿವಾಸಿಗಳು ಕಸ ತಂದು ಹಾಕದೆ ಖಾಲಿ ಇದ್ದ ಜಾಗದಲ್ಲಿ ತಂದು ಬಿಸಾಕಿ ತಮ್ಮ ಪರಿಸರವನ್ನ ತಾವೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರವು ನಮಗೆ ಅನುಕೂಲವಾಗಲಿ ಎಂದು ಮನೆಗಳನ್ನು ನಿರ್ಮಿಸಿ ನಾವು ವಾಸ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ಆದರೆ ಈ ಜಾಗವನ್ನ ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಇಲ್ಲಿನ ಜನರು ಇನ್ನೂ ಅಮಾಯಕರಾಗಿದ್ದಾರೆ. ಸ್ವಚ್ಛತೆಯ ಕುರಿತು ಇಲ್ಲಿನ ಜನಕ್ಕೆ ಎಷ್ಟು ಬಾರಿ ಹೇಳಿದರೂ ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ರಾತ್ರಿಯ ಸಮಯದಲ್ಲಿ ಕಸವನ್ನು ತಂದು ಸುರಿಯುತ್ತಿದ್ದಾರೆ. ಇಲ್ಲಿಗೆ ಮಹಾನಗರ ಪಾಲಿಕೆಯ ವಾಹನಗಳು ಬಂದರೂ ಕೂಡ ಅದರಲ್ಲಿ ಯಾರೂ ಕಸವನ್ನು ಹಾಕದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಿಸಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಇಲ್ಲಿನ ನಿವಾಸಿಗಳಾದ ಸೈಯದ್ ಬಾಬು. ನಾವು ಎಷ್ಟು ಹೇಳಿದ್ರು ಜನಕ್ಕೆ ಅರ್ಥ ಮಾಡ್ಕೊಳಲ್ಲ. ಇದು ನಮ್ಮ ಸೌಲಭ್ಯಕ್ಕೋಸ್ಕರ ಗೌರ್ಮೆಂಟ್ ಮಾಡಿಕೊಟ್ಟೈತೆ ನಮಗೆ. ನಾವು ಇಟ್ಕೊಳೋದು ನಮಗೆ ಬರ್ತಾ ಇಲ್ಲ. ಜನಗಳು ಇನ್ನೂ ಅಮಾಯಕತನ ಇದೆ. ಎಷ್ಟು ಹೇಳಿದ್ರು ಜನ ಅರ್ಥ ಮಾಡ್ಕೊತಾ ಇಲ್ಲ. ತಕೊಂಡು ಬಂದು ಅಲ್ಲಿ ಬಿಸಾಕ್ತಾರೆ. ಎಲ್ಲರೂ ಒಬ್ಬರಲ್ಲ, ಎಲ್ಲರೂ ಬುದ್ಧಿವಂತರೆ. ನಾವು ಮಲ್ಕೊಂಡಾಗ ಎಲ್ಲ ತಗೊಂಡು ಬಂದು ಕಸದ ಗಾಡಿಗಳು ಬರ್ತಾವೆ. ಬಂದರು ಇಳಿಯಾಕೆ ಅವ್ರ ಕಷ್ಟ. ಅದೇನು ಕಷ್ಟನೋ ಏನೋ. ಪ್ರಾಯ ದುಡುಗರು ಮೇಲಿಂದ ತಗೊಂಡು ಬರ್ತಾರೆ, ಕಸ ಬಿಸಾಕ್ತಾರೆ. ಅಲ್ಲಿ ಬಿಸಾಕ್ತಾರೆ ಸೊಳ್ಳೆಗಳು, ಗಲೀಜು. ನಮಗೆ
ಹಿಂದ್ಗಡೆ ಡ್ರೈನ್ ಇದು ಚರಂಡಿ ಇದೆ, ಗಲೀಜು ಇದೆ, ಎಷ್ಟು ಇದ್ರು ಜನ ಅರ್ಥ ಮಾಡ್ಕೊಳಲ್ಲ. ಇಲ್ಲಿನ ಜನಕ್ಕೆ ನಾವು ಎಷ್ಟು ಬಾರಿ ಚರಂಡಿಗಳಿಗೆ ಕಸ ಹಾಕಬೇಡಿ ಎಂದು ಹೇಳಿದರೂ ಕೂಡ ಕಸ ಹಾಕುವುದನ್ನು ಮಾತ್ರ ಬಿಟ್ಟಿಲ್ಲ. ಪ್ರತಿನಿತ್ಯ ಈ ಭಾಗಕ್ಕೆ ಮಹಾನಗರ ಪಾಲಿಕೆಯ ಗಾಡಿಗಳು ಬಂದರೂ ಕೂಡ ಈ ಗಾಡಿಗಳಿಗೆ ಕಸವನ್ನ ಯಾರೂ ಹಾಕದೆ ಇಲ್ಲಿಯೇ ಸುರಿದು ಹೋಗುತ್ತಾರೆ. ಇಲ್ಲಿರುವಂತಹ ಯಾವೊಂದು ಚರಂಡಿಗಳನ್ನ ಕೂಡ ಮುಚ್ಚಿಲ್ಲ. ಇದರಿಂದ ಸೊಳ್ಳೆಗಳು ಉತ್ಪಾದನೆಯಾಗಿ ರೋಗ ಹರಡುವ ಭೀತಿ ಕೂಡ ಇದೆ ಎಂದು ಹೇಳುತ್ತಾರೆ ವಾಸಿಗಳಾದ ಜರೀಂತಾಜ್. ಇಲ್ಲಿ ಎಷ್ಟು ಹೇಳಿದ್ರು ಜನ ಇದು ಮಾಡೋದಿಲ್ಲ. ಮಹಾನಗರದಿಂದ ಗಾಡಿಗಳು ಬರ್ತಾವೆ, ಕಸ ಕೂಡ ಹಾಕೋದಿಲ್ಲ, ಯಾರು ಒಬ್ಬರೂ ಹಾಕೋದಿಲ್ಲ. ಎಲ್ಲ ಬಿಲ್ಡಿಂಗ್ ಅವರೆಲ್ಲ ತೊಗೊಂಡು ಬಂದು ಬಂದು ಇಲ್ಲಿ ಮನೆ ಹತ್ರ ಸುರಿತಾರೆ. ಹಿಂದ್ಗಡೆ ಚರಂಡಿನೂ ಮುಚ್ಚಿಲ್ಲ, ಏನೂ ಮುಚ್ಚಿಲ್ಲ. ಪೂರ್ತಿ ಬಿಲ್ಡಿಂಗ್ ಅವ್ರಿಗೆ ಎಷ್ಟು ಜಗಳನೂ ಆಯಿತು ನಮಗೆ, ಹಾಕೋದು ಬಿಡೋದಿಲ್ಲ, ಗಲೀಜು ಮಾಡೋದು ಬಿಡೋದಿಲ್ಲ. ಜನಗಳು ಎಲ್ಲ ಆ ಥರ ಇದು ಮಾಡ್ತಾರೆ ಜನ. ನಾವು ಇಲ್ಲಿ ಸುಮಾರು 1.5 ವರ್ಷದಿಂದ ವಾಸ ಮಾಡುತ್ತಿದ್ದು ಮುಂಚೆ ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿದ್ದರೂ ಇತ್ತೀಚೆಗೆ ಈ ಸಮಸ್ಯೆ ಇಲ್ಲ. ಆದರೆ ಸ್ವಚ್ಛತೆ ಇಲ್ಲದೆ ಇಲ್ಲಿನ ಪ್ರದೇಶ ಗಬ್ಬು ನಾರುತ್ತಿದೆ. ಇದರ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ನಮ್ಮ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನ ಕೂಡ ಅಧಿಕಾರಿಗಳು ಮಾಡುತ್ತಿಲ್ಲ. ಪಾಲಿಕೆಯವರು ಕೂಡಲೇ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಕ್ರಮವಹಿಸಿ ಸ್ವಚ್ಛತೆಯನ್ನ ಕಾಪಾಡಬೇಕು ಎಂದು ಹೇಳುತ್ತಾರೆ ನಿವಾಸಿ ಅಲ್ತಾಫ್. ಅಲ್ಲಿ 1.5 ವರ್ಷದಿಂದ ವಾಸವಾಗಿದ್ದೀವಿ. ಸ್ವಲ್ಪ ದಿನದಿಂದ ನೀರಿನ ಪ್ರಾಬ್ಲಮ್ ಇತ್ತು, ಈಗ ಇರೋದಲ್ಲಿ ನೀರಿನ ಪ್ರಾಬ್ಲಮ್ ಸಾಲಾಗಿದೆ. ಗಲೀಜಂತೂ ಹೇಳೋಕ್ಕಾಗಲ್ಲ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತವ್ರೆ, ಸ್ಮಾರ್ಟ್ ಸಿಟಿ ಸಿಟಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಇಲ್ಲಿ ಬಂದು ಆ ಅಧಿಕಾರಿಗಳನ್ನು ಕೇಳ್ತಾ ಇಲ್ಲ, ಕ್ಲೀನ್ ಐತೋ, ಏನು ಸಮಸ್ಯೆ ಐತೆ, ಸಮಸ್ಯೆ ಬಗೆಹರಿಸೋರು ಯಾರೂ ಇಲ್ಲ. ಇಲ್ಲಿ ಸಮಸ್ಯೆ ಒಂದಲ್ಲ 100 ಸಮಸ್ಯೆಗಳವೆ. ಕ್ಲೀನಿಂಗ್ ಇಲ್ಲ ಫಸ್ಟ್ ಆಫ್ ಆಲು, ಮತ್ತು ಇಲ್ಲಿ ಮುನ್ಸಿಪಲ್ನವ್ರು ಯಾರು ಬಂದು ಏನು ಕ್ಲೀನ್ ಮಾಡೋದಾಗಲಿ, ಏನಾನ ಇಲ್ಲಿ ಸಮಸ್ಯೆಗಳು ನೋಡೋಣ ಅನ್ನೋದರಲ್ಲಿ ಅಧಿಕಾರಿಗಳು ಮೇಲಧಿಕಾರಿಗಳು ಬಂದು ಇಲ್ಲಿ ಏನು ತೊಂದರೆ ಐತೆ ಅಂತ ನೋಡೋರು ಇಲ್ಲ. ಇಲ್ಲಿ ತಾಂಬಂದರು ಬಿಟ್ಬಿಟ್ರು, ಮನೆಗಳು ಕೊಟ್ಟರು, ಅಲ್ಲಿಗೆ ಅಲ್ಲಿಗೆ ಬಿಟ್ಟಾಗ್ಬಿಟ್ಟವ್ರೆ. ಅವ್ರವ್ರ ಹಣೆ ಬರ ಅವ್ರವ್ರು ಏನಾನ ಮಾಡ್ಕೊಳ್ಳಿ ಅಂತ ಸಮಸ್ಯೆಯನ್ನು ಬಗೆಹರಿಸೋಕೆ ಯಾವ ಅಧಿಕಾರಿಗಳನ್ನು ಈ ಕಡೆ ಬಂದು ನೋಡ್ತಾ ಇಲ್ಲ. ಸರ್ಕಾರ ನಿರಾಶ್ರಿತರಿಗೆ ವಸತಿಹೀನರಿಗೆ ಅನುಕೂಲವಾಗಲೆಂದು ದಿಬ್ಬೂರಿನಲ್ಲಿ ಉತ್ತಮವಾದ ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದರೂ ಕೂಡ ಇಲ್ಲಿನ ನಿವಾಸಿಗಳು ಇದರಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ನಮ್ಮ ನಮ್ಮ ಪರಿಸರವನ್ನು ನಾವು ಮೊದಲು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಲು ಶ್ರಮವಹಿಸಬೇಕು. ಪ್ರತಿಯೊಂದು ಮನೆಯವರು ತಮ್ಮ ಮನೆಗಳ ಸುತ್ತ ಸ್ವಚ್ಛವಾಗಿ ಇಟ್ಟುಕೊಂಡರೆ ಇಡೀ ಕಟ್ಟಡಗಳ ಸಮುಚ್ಚಯವೇ ಸ್ವಚ್ಛವಾಗುತ್ತೆ. ಪಾಲಿಕೆಯ ಅಧಿಕಾರಿಗಳು ಈ ಕಟ್ಟಡಗಳ ಸಮುಚ್ಚಯಕ್ಕೆ ತೆರಳಿ ಇಲ್ಲಿನ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ಸ್ವಚ್ಛತೆಯ ಅರಿವನ್ನು ಇವರಲ್ಲಿ ಮೂಡಿಸಬೇಕು. ಇನ್ನು ಮುಂದಾದರೂ ಕೂಡ ಮಹಾನಗರ ಪಾಲಿಕೆ ಇದರ ಬಗ್ಗೆ ನಿಗಾ ವಹಿಸಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಉಂಟು ಮಾಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಗೌತಮ್ ವಿ ಅರೆಯೂರು, ಪ್ರಗತಿ ಟಿವಿ, ತುಮಕೂರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.